ಹೆಲೋ ನನ್ನ ಕುಟುಂಬದವರೇ, ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾನು ನಿಮಗೆ ಮಸಾಲೆ ಕಡಲೆಯನ್ನು ಮನೆಯಲ್ಲೇ ಬೇಕ್ರಿ ಸ್ಟೈಲಲ್ಲಿ ಯಾವ ರೀತಿ ಮಾಡೋದಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಅದು ಕೂಡ ಬೇಕ್ರಿಯವರ ಹತ್ರನೇ. ಇದು ಇವತ್ತು ನಾನು ಮಾಡುವ ರೆಸಿಪಿ ಅಲ್ಲ, ಒಬ್ಬ ಬೇಕ್ರಿಯವರ ಹತ್ರ ಮಾಡಿಸುವ ರೆಸಿಪಿ. ತುಂಬ ಚೆನ್ನಾಗಿ ಬಂದಿದೆ, ನೀವು ನೋಡುವಾಗಲೇ ಗೊತ್ತಾಗಿರಬಹುದು. ಮಸಾಲೆ ಕಡಲೆ ಯಾರಿಗೆ ಇಷ್ಟ ಇಲ್ಲ ಹೇಳಿ? ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕನೂ ಕೂತ್ಕೊಂಡು ಟೈಮ್ ಪಾಸ್ಗೆ ಕಡಲೆ ತಿಂತಾ ಇರ್ತಾರೆ. ತುಂಬ ಚೆನ್ನಾಗಿ ಬಂದಿದೆ, ನೋಡ್ಬೋದು ನೀವು. ಹಾಗೂ ತುಂಬ ಸಿಂಪಲ್ ಉಂಟು ಇದರ ರೆಸಿಪಿ. ನಾನು ಇದರ ರೆಸಿಪಿಯನ್ನು ಅವರ ಕೈಯಿಂದಲೇ ನಿಮಗೆ ಹೇಗೆ ಮಾಡೋದಂತ ಹೇಳಿ ಇವತ್ತು ತೋರಿಸ್ತೀನಿ. ಕರೆಕ್ಟಾಗಿ ಮಾಡಿದರೆ ನಿಮ್ಮದು ಸಹ ಇದೇ ರೀತಿ ಮಸಾಲೆ ಕಡಲೆ ಆಗುತ್ತೆ. ಓಕೆ, ಖಂಡಿತವಾಗಲೂ ನಿಮಗೆ ಇಷ್ಟ ಆಗ್ಬೋದು. ಈಗ ನಾನು ತೋರಿಸ್ತೀನಿ ಯಾವ ರೀತಿ ಮಾಡೋದಂತ ಹೇಳಿ. ಫಸ್ಟಿಗೆ ನಮಗೆ ಇದಕ್ಕೆ ಕಡಲೆ ಹಿಟ್ಟು ಬೇಕು. ಕಡಲೆ ಹಿಟ್ಟು ಒಳ್ಳೆ ಕ್ವಾಲಿಟಿದ್ದಿದ್ರೆ, ಅಂದರೆ A1 ಅಂತ ಬರುತ್ತೆ, ಆ ಕ್ವಾಲಿಟಿದ್ದಿದ್ರೆ ತುಂಬ ಒಳ್ಳೆಯದು. ನೋಡ್ತಾ ಇದ್ದೀರಲ್ಲ, ಇದನ್ನೀಗ ಅವರು ಕರೆಕ್ಟಾಗಿ 3 ಕಪ್ಪಷ್ಟು ಹಾಕ್ತಾ ಇದ್ದಾರೆ. ಕಡಲೆ ಹಿಟ್ಟನ್ನು 3 ಕಪ್ಪಷ್ಟು, ಯಾಕೆಂದರೆ ನಾನಿಲ್ಲಿ 1 ಕೆಜಿ ಕಡಲೆ ಮಾಡ್ತಾ ಇದ್ದೀನಿ. ಆದ್ದರಿಂದ 1 ಕೆಜಿ ಆಗುವಷ್ಟು ನಾವಿಲ್ಲಿ ತೊಗೊಳ್ತಾ ಇದ್ದೀವಿ. ನೋಡ್ತಾ ಇದ್ದೀರ, 3 ಕಪ್ಪು ಕಡಲೆ ಹಿಟ್ಟು ಹಾಕಿ ಇದನ್ನು ಸ್ವಲ್ಪ ಸಾನ್ಸನ. ಏನಾದರೂ ಗೆಡ್ಡೆ ಅಥವಾ ಏನಾದರೂ ಇದ್ದರೆ ಇದರಿಂದ ಹೋಗುತ್ತೆ. ಹಾಗೂ ಸ್ವಲ್ಪ ಹಿಟ್ಟು ಲೂಸ್ ಬರುತ್ತೆ. ಯಾವಾಗಲೂ ನಾವು ಹಿಟ್ಟು ಸಾಂಸದಿಂದ ಹಿಟ್ಟು ಸ್ವಲ್ಪ ಲೂಸಾಗಿ ನೈಸಾಗಿ ಬರುತ್ತೆ. ನೋಡ್ತಾ ಇದ್ದೀರಲ್ಲ, ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಉಪ್ಪು ಇಲ್ಲಿ ಅವರು 2 ಸ್ಪೂನಷ್ಟು ತೊಗೊಂಡಿದ್ದಾರೆ. ಸ್ವಲ್ಪ ನೀವು ಬೇಕಿದ್ರೆ ಮಧ್ಯದಲ್ಲಿ ರುಚಿ ನೋಡಿ ಒಮ್ಮೆಲೆ ಕಮ್ಮಿ ಅಂತ ಅನಿಸಿದರೆ ಹಾಕಿ ಉಪ್ಪು. ಇವಾಗ ಇದಕ್ಕೆ ಸಣ್ಣ ಸ್ಪೂನಲ್ಲಿ ಜೀರಿಗೆಯನ್ನು ಹಾಕೋಣ. ಜೀರಿಗೆ ಸ್ವಲ್ಪ ಜಾಸ್ತಿ ಆದರೆ ಸ್ವಲ್ಪ ಕೈಯ ಬರುತ್ತೆ ಅಂತ ಹೇಳಿದರು, ಹಾಗಾಗಿ ಸಣ್ಣ ಸ್ಪೂನಲ್ಲಿ ಸ್ವಲ್ಪ ಜೀರಿಗೆಯನ್ನು ಹಾಕಿ. ಆಮೇಲೆ ಇದಕ್ಕೆ ಕಲ್ಲರ್ ಬೇಕು. ನಿಮಗೆ ಬೇಕ್ರಿ ಸ್ಟೈಲೇ ಬೇಕಂತಾದರೆ ನೀವು ಕಲ್ಲರನ್ನು ಆ್ಯಡ್ ಮಾಡಿ, ಇದು ಆಪ್ಷನಲ್. ನಿಮಗೆ ಮನೆಯಲ್ಲಿ ತಿನ್ನೋದು ಬೇಡ ಕಲ್ಲರ್ ಅಂತ ಆದರೆ ಕಲ್ಲರ್ ಸ್ಕಿಪ್ ಮಾಡಿ, ಪರವಾಗಿಲ್ಲ. ಓಕೆ, ಸ್ವಲ್ಪ ಕಲ್ಲರನ್ನು ಹಾಕೋಣ. ಹಾಗೂ ಇದಕ್ಕೆ ಇವಾಗ ಚಿಲ್ಲಿ ಪೌಡರ್ ಹಾಕೋಣ. ಚಿಲ್ಲಿ ನಿಮಗೆ ಸ್ವಲ್ಪ ಖಾರ ಅಂತ ಬೇಕಿದ್ರೆ ಖಾರ ಸ್ವಲ್ಪ ಹಾಕ್ಬೋದು. ಮಕ್ಕಳೆಲ್ಲ ತಿಂತಾರೆ, ಸ್ವಲ್ಪ ಮೀಡಿಯಂ ಖಾರ ಬೇಕಂತ ಆದರೆ ಒಂದು 2 ಸಣ್ಣ ಸ್ಪೂನಷ್ಟು ಹಾಕ್ಬೋದು ನೀವು. ಆಮೇಲೆ ಸ್ವಲ್ಪ ಪೆಪ್ಪರ್ ಪೌಡರ್, ಆಮೇಲೆ ಗರಂ ಮಸಾಲ ಬೇಕಿದ್ರೆ ನೀವು ಆ್ಯಡ್ ಮಾಡ್ಬೋದು. ಇಲ್ಲಿ ಅವರು ಗರಂ ಮಸಾಲ ಹಾಕಲಿಲ್ಲ, ನೀವು ಬೇಕಿದ್ರೆ ಗರಂ ಮಸಾಲ ಆ್ಯಡ್ ಮಾಡ್ಬೋದು. ಆಮೇಲೆ ಸ್ವಲ್ಪ ನೀರು ಹಾಕಿ ಇದನ್ನು ದಪ್ಪವಾಗಿ ಕಲಸಲಿಕ್ಕೆ ಉಂಟು. ಕೆಲವರು ಇದಕ್ಕೆ ಅಕ್ಕಿ ಹಿಟ್ಟನ್ನು ಕೂಡ ಹಾಕ್ತಾರೆ, ಆದರೆ ಇಲ್ಲಿ ಅವರು ಅಕ್ಕಿ ಹಿಟ್ಟನ್ನು ಹಾಕಲಿಲ್ಲ. ಇದೇ ರೀತಿ ಒಳ್ಳೆಯದಾಗುತ್ತೆ ಅಂತ ಹೇಳಿದರು, ನಿಜವಾಗಲೂ ಅದೇ ರೀತಿ ಒಳ್ಳೆಯದು ಕೂಡ ಆಗಿತ್ತು. ಓಕೆ ನೋಡಿ, ಈ ರೀತಿ ದಪ್ಪವಾಗಿ ಕಲಸಿ, ನೀರು ಜಾಸ್ತಿ ಹಾಕಿಬಿಡಿ. ಬೇಕಂತ ಎನಿಸಿದರೆ ಆಮೇಲೆ ಹಾಕಿ. ಈ ರೀತಿ ದಪ್ಪವಾಗಿ ಬರಬೇಕು ಅದು, ಚೆನ್ನಾಗಿ ಇದನ್ನು ನಾವು ಕಲಸಬೇಕು. ನೋಡ್ತಾ ಇದ್ರಲ್ಲ, ನಿಮಗೆ ನೋಡುವ ಗೊತ್ತಾಗ್ಬೋದು ಎಷ್ಟು ದಪ್ಪ ಇದೆ ಅಂತ ಹೇಳಿ. ಇಷ್ಟು ದಪ್ಪವಾಗಿ ಇದನ್ನು ನಾವು ಕಲಸಬೇಕು. ಓಕೆ, ಇವಾಗ ಚೆನ್ನಾಗಿ ಇದನ್ನು ಕಲಸಿ ಆದಮೇಲೆ ಇದಕ್ಕೀಗ ನಾವು ಕಡಲೆಯನ್ನು ಆ್ಯಡ್ ಮಾಡೋಣ. ನಾನು ಹೇಳಿದೆ ನಿಮಗೆ, ಕಡಲೆ ನಾನಿಲ್ಲಿ 1 ಕೆಜಿಯಷ್ಟು ತೊಗೊಂಡಿದ್ದೀನಿ. ನಿಮಗೆ ಕಮ್ಮಿ ಬೇಕಿದ್ದರೆ ನೀವು ಕಮ್ಮಿ ಕಡಲೆಯನ್ನು ತೊಗೊಳ್ಬೋದು. ಇಲ್ಲಿ ಕಡಲೆಯನ್ನು ಹಾಕಿ ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡಲಿಕ್ಕೆ ಉಂಟು. ಈ ರೀತಿ ಅವರು ಯಾವ ರೀತಿ ಮಾಡ್ತಾ ಇದ್ದಾರೆ ನೋಡಿ, ಅದೇ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ. ನಾನೀಗ ಫುಲ್ 1 ಕೆಜಿ ಹಾಕಲಿಲ್ಲ, ಈಗ ಇನ್ನೊಮ್ಮೆ ಹಾಕ್ತಾ ಇದ್ದೀನಿ ನಾನು. ಮೊದಲು ಸ್ವಲ್ಪ ಸ್ವಲ್ಪನೇ ಹಾಕಿ ನೋಡಿ, ನಿಮಗೆ ಎಷ್ಟು ಬೇಕಂತ ಅನಿಸುತ್ತೆ ಆವಾಗ ಮಾತ್ರ ಹಾಕಿ, ಒಮ್ಮೆಲೆ ಹಾಕ್ಲಿಕ್ಕೆ ಹೋಗ್ಬಿಡಿ. ನೋಡಿ, ಇದೇ ರೀತಿ ಸ್ವಲ್ಪ ಸ್ವಲ್ಪನೇ ಹಾಕಿ ನೋಡಿ. ಓಕೆ, ಇವಾಗ ಇದು ಕರೆಕ್ಟಾಗಿ ಬಂದಿದೆ. ಇಷ್ಟು ಆದರೂ ಕೋಟಿಂಗ್ ಇರಬೇಕು ಕಡಲೆಗೆ. ಇವಾಗ ಇದು ಕರೆಕ್ಟಾಗಿದೆ. ಈ ರೀತಿ ಕಲಸಿ ಇಟ್ಟು ಇದನ್ನು ಒಂದು 1/2 ಗಂಟೆ ಆದರೂ ಇಡಬೇಕಂತ ಅವ್ರು ಹೇಳಿದರು, ಆವಾಗ ಚೆನ್ನಾಗುತ್ತೆ ಅಂತೇಳಿ. ಒಂದು 10-20 ನಿಮಿಷ ಆದರೂ ಇಟ್ಟರೆ ಸಾಕು. ಓಕೆ, ಇವಾಗ ಎಣ್ಣೆ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀವಿ. ಎಣ್ಣೆ ಫುಲ್ಲು ಬಿಸಿ ಮಾಡಲಿಕ್ಕಿಲ್ಲ, ಸ್ವಲ್ಪ ಬಿಸಿ ಆಗುತ್ತೆ ನೋಡಿ, ಅಷ್ಟು ಬಿಸಿ ಮಾಡಿದರೆ ಸಾಕು. ಇವಾಗ ನೋಡಿ, 1 ಸ್ಪೂನಲ್ಲಿ ಈ ರೀತಿ ಸ್ಪೂನಲ್ಲಿ ಫಸ್ಟಿಗೆ ಈ ರೀತಿ ಕಡಲೆನ ಹಾಕಿ. ಕೆಲವರು ಒಂದೊಂದಾಗಿ ಬಿಡ್ತಾರೆ, ಆದರೆ ಇದು ಬೇಕ್ರಿ ಸ್ಟೈಲಲ್ಲಿ ಮಾಡೋದಕ್ಕಿಂತ ಅವರು ಈ ರೀತಿ ಮಾಡೋದನ್ನು ನಮಗೆ ತೋರಿಸ್ತಾ ಇದ್ದಾರೆ. ಇದು ರೀತಿ ನನಗೆ ತುಂಬ ಈಸಿ ಅಂತ ಆಯಿತು ನೋಡಿ. ಇವಾಗ ಬಿಸಿ ಎಣ್ಣೆಗೆ ಈ ರೀತಿ ಒಮ್ಮೆ ಮುಳುಗಿಸಿ, ಆಮೇಲೆ ಇದನ್ನು ಈ ರೀತಿ ಬಿಡಿಸಿ.
ನೋಡಿದ್ರಲ್ಲ ಅವಾಗೆಲ್ಲ ಬಿಟ್ಟು ಬಿಟ್ಟು ಬರುತ್ತೆ. ಬೇಕಿದ್ರೆ ಇನ್ನೊಮ್ಮೆ ನೀವು ಎಣ್ಣೆಯಲ್ಲಿ ಮುಳುಗಿಸ್ಬೋದು, ಮುಳುಗಿಸಿ ಮುಳುಗಿಸಿ ಈ ರೀತಿ ಮಾಡ್ಬೋದು. ನೋಡ್ತಾ ಇದ್ದೀರಲ್ಲ ಸ್ಪೂನಲ್ಲಿ ಯಾವ ರೀತಿ ಮಾಡ್ತಾ ಇದ್ದಾರಂತವರು, ಇದೇ ರೀತಿ ಮಾಡಿ ಆಮೇಲೆ ನೋಡಿ ಎಣ್ಣೆಗೆ ಬಿಟ್ಟರೆ ಆಯಿತು. ಇವಾಗ ನಾನು ನಿಮಗೆ ಸ್ವಲ್ಪನೇ ಬಿಟ್ಟು ತೋರಿಸ್ತಾ ಇದ್ವಿ, ನಿಮಗೆ ಬೇಕಿದ್ರೆ ಸ್ವಲ್ಪ ಚಮಚ ಎಲ್ಲ ಸ್ವಲ್ಪ ದೊಡ್ಡದಿದ್ದರೆ ದೊಡ್ಡದಾಗಿ ಬಿಡ್ಬೋದು ಜಾಸ್ತಿಯಲ್ಲಿ. ನೋಡಿ ಈ ರೀತಿ ಸರಿಯಾಗಿ ಎಣ್ಣೆಯಲ್ಲಿ ನೋಡಿ, ಯಾವುದಾದ್ರೂ ಗೆಡ್ಡೆ ಅಥವಾ ಏನಾದರೂ ಇದ್ದರೆ ಸೈಡಲ್ಲಿ ತಂದು ಈ ರೀತಿ ಬಿಡಿಸ್ಬೇಕು. ನೋಡ್ತಾ ಇದ್ದೀರಲ್ಲ ಈ ರೀತಿ ಎಣ್ಣೆಯಲ್ಲಿ ಬಿಡುವಾಗ ಇದು ಪಟ 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 ಅಂತ ಸೌಂಡ್ ಮಾಡ್ತಾ ಇರುತ್ತೆ. ಯಾವಾಗ ಅದು ಸೌಂಡ್ ಎಲ್ಲ ಸ್ಟಾಪ್ ಆಗುತ್ತೆ ನೋಡಿ, ಆವಾಗ ಕಡಲೆ ನಮ್ಮದು ಫ್ರೈ ಆಗಿದೆ ಅಂತ ಅರ್ಥ. ಕಡಲೆ ನೀವು ತೆಗೆಯುವಾಗ ಏನಾಗುತ್ತೆ ಅಂದರೆ ಸ್ವಲ್ಪ ನಿಮಗೆ ಸ್ಮೂತ್ ಇದ್ದಂಗೆ ಆಗುತ್ತೆ, ಆದರೂ ಅದು ತೆಗೆದಾದಮೇಲೆ ಸ್ವಲ್ಪ ಹೊತ್ತಲ್ಲಿ ಅದು ಫ್ರೈ ಆಗಿರುತ್ತೆ, ಚೆನ್ನಾಗಿ ಕಡಕ್ ಆಗಿರುತ್ತೆ. ಫಸ್ಟಿಗೆ ನಿಮಗೆ ಎಣ್ಣೆಯಿಂದ ತೆಗೆಯುವಾಗ ಏನಾಗುತ್ತೆ ಅಂದರೆ ಸ್ವಲ್ಪ ಸ್ಮೂತ್ ಇದೆ, ಅಯ್ಯೋ ಇನ್ನೂ ಸ್ವಲ್ಪ ಬೇಯಬೇಕಿತ್ತೇನೋ, ಫ್ರೈ ಮಾಡಬೇಕಿತ್ತೇನೋ ಅಂತ ನಿಮಗೆ ಎನಿಸ್ಬೋದು. ಆದರೆ ಸ್ವಲ್ಪ ಹೊತ್ತಲ್ಲಿ ಅದು ಚೆನ್ನಾಗಿ ಫ್ರೈ ಆಗಿರುತ್ತೆ. ಓಕೆ ನೋಡಿ, ಯಾವಾಗ ಪಟ ಪಟ ಎಂಬ ಶಬ್ದ ನಿಲ್ತು ನೋಡಿ, ಆವಾಗ ನಾವು ಇದನ್ನು ತೆಗಿಬೇಕು. ನೋಡ್ತಾ ಇದ್ದೀರಲ್ಲ ಇಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ನೋಡಿ ಇದೇ ರೀತಿ ತೆಗೆದ್ರೆ ಆಯಿತು, ಇಷ್ಟು ಸುಲಭ ನೋಡಿ, ಇದು ಏನು ಕಷ್ಟ ಇಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ, ನಾನೀಗ ಇನ್ನೊಮ್ಮೆ ನಿಮಗೆ ತೋರಿಸ್ತೀನಿ ಅದೇ ರೀತಿ ಮಾಡಿ. ನೋಡಿ ಈ ರೀತಿ ಎಣ್ಣೆಯಲ್ಲಿ ಇದು ಮಾಡಿ ಈ ರೀತಿ ಒಂದೊಂದಾಗಿ ಬಿಡಿಸಿ, ಸಾಕಾಗಲಿಲ್ಲ ಅಂತಾದರೆ ಇನ್ನೊಮ್ಮೆ ಎಣ್ಣೆಯಲ್ಲಿ ಮುಳುಗಿಸಿ. ನೋಡಿ ಈ ರೀತಿ ಮುಳುಗಿಸಿ ಮುಳುಗಿಸಿ ಇದನ್ನು, ಅವಾಗ ಸಪ್ರೇಟ್ ಸಪ್ರೇಟ್ ಆಗುತ್ತೆ ಅದು. ನೋಡ್ತಾ ಇದ್ದೀರಲ್ಲ ಇಷ್ಟೇ ಮಾಡಲಿಕ್ಕೆ ಕೆಲಸ. ಬೇಗ ಬೇಗನೆ ಆಗುತ್ತೆ ಇದು, ತುಂಬ ಹೊತ್ತು ಇಲ್ಲ ಇದು ಫ್ರೈ ಮಾಡಲಿಕ್ಕೆ ಕೂಡ. ನಿಮಗೆ ಡೌಟ್ ಏನಾದರೂ ಇದ್ದರೆ ಮೆಲ್ಲ ಒಂದು ತೆಗೆದು ನೀವು ತಿಂದು ಕೂಡ ನೋಡ್ಬೋದು, ನಿಮಗೆ ಗೊತ್ತಾಗದಿದ್ದರೆ ಫ್ರೈ ಆಗಿದ್ವೋ ಇಲ್ವೋ ಅಂತೇಳಿ. ಮತ್ತು ತುಂಬ ಕಪ್ಪು ಮಾಡಲಿಕ್ಕೆ ಹೋಗಬೇಡಿ. ಶೇಂಗಾವನ್ನು ನಾವು ಹಸಿ ಶೇಂಗಾ ತಗೊಳ್ಳಿಕ್ಕೆ, ಇಲ್ಲಿ ನಾನು ಅದು ಹೇಳೋದು ಆವಾಗ ಮರ್ತೋದೆ ನಿಮಗೆ, ಶೇಂಗಾ ಹಸಿ ಶೇಂಗಾ ಇರುತ್ತೆ ನೋಡಿ ಅದು ತಗೊಂಡಿದ್ದೀವಿ. ಓಕೆ ನೋಡಿದ್ರಲ್ಲ ಇದೇ ರೀತಿ ಫ್ರೈ ಮಾಡಿ ಎಲ್ಲವನ್ನು ತೆಗೆದ್ರೆ ಆಯಿತು. ಎಲ್ಲವನ್ನು ಫ್ರೈ ಮಾಡಿ ತೆಗೆದು ಆಮೇಲೆ ನಿಮಗೆ ಲಾಸ್ಟಿಗೆ ಏನು ಮಾಡೋಣ ಅಂತ ಹೇಳ್ತೀನಿ ನಾನು. ಓಕೆ ಕಡಲೆ ಎಲ್ಲ ಫ್ರೈ ಆಗಿದೆ, ಆಮೇಲೆ ಏನು ಮಾಡಬೇಕೆಂದರೆ ನೋಡಿ ಸ್ವಲ್ಪ ಕರಿಬೇವು ಸೊಪ್ಪು ಒಗ್ಗರಣೆ ಸೊಪ್ಪು ಏನು ಹೇಳ್ತೀರಿ ನೋಡಿ ಅದನ್ನು ನೋಡಿ ಈ ರೀತಿ ಅದೇ ಎಣ್ಣೆಯಲ್ಲಿ ಈ ರೀತಿ ಸ್ವಲ್ಪ ಹೊತ್ತು ಫ್ರೈ ಮಾಡಿ. ನೋಡ್ತಾ ಇದ್ದೀರಲ್ಲ ಇದೇ ರೀತಿ ಫ್ರೈ ಮಾಡಿದ್ರೆ ಆಯಿತು. ನೋಡಿ ಇದು ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಇದನ್ನು ಕಡಲೆ ಮೇಲೆ, ನಾವು ಫ್ರೈ ಮಾಡಿದ ಕಡಲೆ ಉಂಟು ನೋಡಿ ಮಸಾಲ ಕಡಲೆ, ಅದರ ಮೇಲೆ ಈ ರೀತಿ ಹಾಕಿ ಮಿಕ್ಸ್ ಮಾಡಿದರೆ ಆಯಿತು. ಗೊತ್ತಾಯ್ತಲ್ಲ ನಿಮಗೆ ಎಷ್ಟು ಈಸಿಯಾಗಿ ಮಾಡ್ಬೋದು ಅಂತೇಳಿ. ಓಕೆ ಇದೇ ರೀತಿ ಮಾಡಿ ನೀವು ಆಮೇಲೆ ನನಗೆ ಕಮೆಂಟ್ ಮಾಡಿ ಹೇಳಿ ನಿಮ್ಮ ಮಸಾಲ ಕಡಲೆ ಯಾವ ರೀತಿ ಆಯಿತು ಅಂತ ಹೇಳಿ. ಖಂಡಿತವಾಗಲೂ ನಿಮಗೆ ಇಷ್ಟ ಆಗುತ್ತೆ, ಇದು ಟೇಸ್ಟಿಯಾಗಿ ಬಂದಿದೆ, ಇದು ಉಪ್ಪೆಲ್ಲ ಸರಿಯಾಗಿ ನೋಡಿ ಆಮೇಲೆ ಒಮ್ಮೆ ಬಿಡಿ. ಒಮ್ಮೆಲೆ ಬಿಟ್ಟು ಆದಮೇಲೆ ಉಪ್ಪು ಕಮ್ಮಿ ಅಂತಾದರೂ ಆಮೇಲೆ ನೀವು ಉಳಿದ ಮಸಾಲೆಗೆ ಉಪ್ಪನ್ನು ಸೇರಿಸ್ಬೋದು. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಕೋಟಿಂಗ್ ಬಂದಿದೆ ನೋಡಿ, ಎಲ್ಲ ಕಡಲೆನೂ ಚೆನ್ನಾಗಿ ಕೋಟಿಂಗ್ ಬಂದಿದೆ. ಓಕೆ ಖಂಡಿತವಾಗಲೂ ನಿಮಗೆ ಇಷ್ಟ ಆಗಿರ್ಬೋದು, ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಆಮೇಲೆ ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ.
ಟೇಕ್ ಕೇರ್, ಬಾಯ್ ಬಾಯ್.